ಬಿಜೆಪಿ ಸರ್ಕಾರಕ್ಕೆ ಐತಲ್ಲ ಕೇಂದ್ರದ ಅರ್ಧ ಇಲ್ಲೇ ಎಂಪಿಗಳು ಇದಾರಲ್ಲ ಅವರು ಅವ್ರ ಎಂಪಿಗಳು ಇದ್ದಾರೆ ಈಗ ಕೇಂದ್ರ ಸರ್ಕಾರ ಕೂಡ ಇದಿರಲ್ಲ ಪಾರ್ಟ್ ಆಫ್ ದ ಅವರು ಸರ್ಕಾರ ಅವಾಗ ಏನತ್ತಿರ ನಮ್ದು ಅರ್ಧ ಅವ್ರದ್ದು ಅರ್ಧ ಐತೆ ನಾವು ರಾಜ್ಯ ಸರ್ಕಾರ ಆಳ್ತೀವಿ ಅವ್ರ ಕೇಂದ್ರ ಕರ್ನಾಟಕ ಪ್ರತಿನಿಧಿಸ್ತಾರ ಮತ್ತೆ ಇನ್ನು ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಎಂಪಿಗಳು ನಮ್ಮಲ್ಲಿ ಅಷ್ಟೇ ಆಗಿಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇದೆ ಗೋವಾದಲ್ಲಿ ಸಮಸ್ಯೆ ಇದೆ ಕೇರಳದಲ್ಲಿ ಇದೆ ಹವಾಮಾನ ವ್ಯತ್ಯಾಸ ಆದರೆ ಯಾರೇನು ಮಾಡಲಿಕ್ಕಾಗಲ್ಲ ಮತ್ತು ಇದು ವಿಶ್ವದಲ್ಲೇ ಆಗಿದೆ ಕೆಲವು ಮೊನ್ನೆ ಈಜಿಪ್ಟ್ನಲ್ಲಿ ಆಯಿತು ಸಿಕ್ಕಾಪಟ್ಟೆ ಮಳೆ ಆಯ್ತು ದಿಲ್ಲಿಯಲ್ಲಿ ಆಯಿತು ಕಲ್ಕತ್ತಾದಲ್ಲಿ ಆಯಿತು ಸೊ ಒಂದು ಕಡೆ ಜಾಸ್ತಿ ಆಗ್ತದೆ ಒಂದು ಕಡೆಗೆ ಅದು ಇಂಬ್ಯಾಲೆನ್ಸ್ ಆಗಿದೆ ಸೊ ಅದು ಪರಿಸರ ಸಮಸ್ಯೆ ನಾವೆಲ್ಲ ಪರಿಸರ ರಕ್ಷಣೆಗೆ ಮುಂದಾಗಬೇಕು ವಿಶ್ವ ಅದಕ್ಕೆ ಭಾಳಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ಆದರೂ ಕೂಡ ಅದು ನಿಯಂತ್ರಣ ಆಗ್ತಾ ಇಲ್ಲ ಸೊ ಹೀಗಾಗಿ ಬೆಲೆ ಒಂದ್ಸಲ ಮಳೆ ಹೆಚ್ಚು ಬರ್ತೈತೆ ಒಂದ್ಸಲ ಕಡಿಮೆ ಬರ್ತೆ ಸೊ ಅದು ಆ ಥರ ಸಮಸ್ಯೆ ಕಾಂಗ್ರೆಸ್ಸು ಬಿ ಜೆ ಪಿ ಸಮಸ್ಯೆ ಅಲ್ಲ ಅದು ನೈಸರ್ಗಿಕ ಸಮಸ್ಯೆ ಅದು ಬಿ ಜೆ ಪಿ ಸರ್ಕಾರಕ್ಕೆ ಇದಲ್ಲ ಕೇಂದ್ರದ ಅರ್ಧ ಇಲ್ಲೇ ಎಂಪಿಗಳು ಇದಾರಲ್ಲ ಅವರು ಅವ್ರ ಎಂಪಿಗಳು ಇದ್ದಾರೆ ಈಗ ಕೇಂದ್ರ ಸರ್ಕಾರ ಕೂಡ ಇದಿರಲ್ಲ ಪಾರ್ಟ್ ಆಫ್ ದ ಅವರು ಸರ್ಕಾರ ಅವಾಗ ಏನತ್ತಿರ ನಮ್ದು ಅರ್ಧ ಅವ್ರದ್ದು ಅರ್ಧ ಐತೆ ನಾವು ರಾಜ್ಯ ಸರ್ಕಾರ ಆಳ್ತೀವಿ ಅವ್ರ ಕೇಂದ್ರ ಕರ್ನಾಟಕ ಪ್ರತಿನಿಧಿಸ್ತಾರ ಮತ್ತೆ ಇನ್ನು ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಎಂಪಿಗಳು ನಮ್ಮಲ್ಲಿ ಅಷ್ಟೇ ಆಗಿಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಇದೆ ಗೋವಾದಲ್ಲಿ ಸಮಸ್ಯೆ ಇದೆ ಕೇರಳದಲ್ಲಿ ಇದೆ ಹವಾಮಾನ ವ್ಯತ್ಯಾಸ ಆದರೆ ಯಾರೇನು ಮಾಡಲಿಕ್ಕಾಗಲ್ಲ ಮತ್ತು ಇದು ವಿಶ್ವದಲ್ಲೇ ಆಗಿದೆ ಕೆಲವು ಮೊನ್ನೆ ಈಜಿಪ್ಟ್ನಲ್ಲಿ ಆಯಿತು ಸಿಕ್ಕಾಪಟ್ಟೆ ಮಳೆ ಆಯ್ತು ದಿಲ್ಲಿಯಲ್ಲಿ ಆಯಿತು ಕಲ್ಕತ್ತಾದಲ್ಲಿ ಆಯಿತು ಸೊ ಒಂದು ಕಡೆ ಜಾಸ್ತಿ ಆಗ್ತದೆ ಒಂದು ಕಡೆಗೆ ಅದು ಇಂಬ್ಯಾಲೆನ್ಸ್ ಆಗಿದೆ ಸೊ ಅದು ಪರಿಸರ ಸಮಸ್ಯೆ ನಾವೆಲ್ಲ ಪರಿಸರ ರಕ್ಷಣೆಗೆ ಮುಂದಾಗಬೇಕು ವಿಶ್ವ ಅದಕ್ಕೆ ಭಾಳಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ಆದರೂ ಕೂಡ ಅದು ನಿಯಂತ್ರಣ ಆಗ್ತಾ ಇಲ್ಲ ಸೊ ಹೀಗಾಗಿ ಬೆಲೆ ಒಂದ್ಸಲ ಮಳೆ ಹೆಚ್ಚು ಬರ್ತೈತೆ ಒಂದ್ಸಲ ಕಡಿಮೆ ಬರ್ತೆ ಸೊ ಅದು ಆ ಥರ ಸಮಸ್ಯೆ ಕಾಂಗ್ರೆಸ್ಸು ಬಿ ಜೆ ಪಿ ಸಮಸ್ಯೆ ಅಲ್ಲ ಅದು ನೈಸರ್ಗಿಕ ಸಮಸ್ಯೆ ಅದು